ಹೆಂಗಿದೆ ಸಿನಿಮಾ ಹೆಂಗಿದೆ ಗುರು ಹೇಳ್ ಗುರು ಹೇಳ್ ಗುರು ಸಿನಿಮಾ ಹೆಂಗಿದೆ ಮಗ ಸಿನಿಮಾ ಹೆಂಗಿದೆಯೋ ರೀ ಸಿನಿಮಾ ಹೆಂಗಿದೆ ಸಿನಿಮಾ ಹೆಂಗಿದೆ ನೋಡಿದ್ರಾ ಮೂವಿ ರಾಬರ್ಟ್ ಹೆಂಗಿದೆ ಆಯ್ತು ಗುರು ಆಯ್ತು 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 ರೀ 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 ರಾಬರ್ಟ್ ಸಿನಿಮಾ ಹೆಂಗಿದೆ ಅನ್ನೋದು ನಿಮ್ಮ ಕ್ವಶನ್ ಅಲ್ವಾ ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಅರ್ಲಿ ಮಾರ್ನಿಂಗ್ ಶೋ ನೋಡಿದೆ ಸೊ ಸಿನಿಮಾ ನನಗೆ ಏನರ್ಸು ಸಿನಿಮಾ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ಇದೇ ರೀತಿ ನಿಮಗೆ ಸಿನಿಮಾ ರಿವ್ಯೂಗಳಿಗಾಗಿ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಾಬರ್ಟ್ ಸಿನಿಮಾದ ಬಗ್ಗೆ ತರುಣ್ ಸುಧೀರ್ ಅವರು ಮಾತಾಡ್ತಾ ಯಾವಾಗಲೂ ಒಂದು ಹೇಳ್ತಾ ಇದ್ರು ನಾನು ಈ ಸಿನಿಮಾನ ಆಸ್ ಎ ಫ್ಯಾನ್ ಆಗಿ ದರ್ಶನ್ ಅವ್ರನ್ನ ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತೀನಿ ಆ ರೀತಿ ಆ ಪಾಯಿಂಟ್ ಆಫ್ ವ್ಯೂ ಇಂದ ತೆಗ್ದಿರೋದು ಸಿನಿಮಾ ಅಂತ ಸೊ ರಾಬರ್ಟ್ ನೋಡಿದಾಗ ಅನಿಸಿದ್ದು ಅದೇ ಇಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಮಾಡಿದೆ ಅನ್ನೋದಕ್ಕಿಂತ ಒಬ್ಬ ಫ್ಯಾನ್ಗೆ ಏನು ಬೇಕು ಆ ಸಿನಿಮಾನ ಒಬ್ಬ ಡೈರೆಕ್ಟ್ರು ಕೂತ್ಕೊಂಡು ಮಾಡಿದ್ದಾನೆ ಅಂತ ಹೇಳಿ ಅನ್ನಿಸ್ತು ಎಲ್ಲ ವಿಷಯಗಳು ಸಿನಿಮಾದಲ್ಲಿದೆ ಒಬ್ಬ ಫ್ಯಾನಾಗಿ ನೋಡಿದ್ರು ದರ್ಶನ್ ಅವರ ಪಕ್ಕ ಫ್ಯಾನಾಗಿ ನೋಡಿದ್ರು ಸಿನಿಮಾ ಇಷ್ಟ ಆಗುತ್ತೆ ಒಬ್ಬ ಮಾಸ್ ಆಡಿಯನ್ಸಾಗಿ ನೋಡಿದ್ರು ಸಿನಿಮಾ ಇಷ್ಟ ಆಗುತ್ತೆ ಇಲ್ಲಪ್ಪ ನಾನು ಒಬ್ಬ ಒಳ್ಳೆ ಫಿಲ್ಮ್ ಲವರು ನನಗೆ ಒಳ್ಳೆ ಸಿನಿಮಾ ಯಾವುದಾದ್ರೂ ಯಾವುದೇ ಸ್ಟಾರ್ ಆದರೂ ಸಿನಿಮಾ ನೋಡ್ತೀನಿ ಅಂದ್ರೂ ರಾಬರ್ಟು ಇಷ್ಟ ಆಗುವಂಥ ಒಂದು ಒಳ್ಳೆ ಫಿಲ್ಮು ಸಿನಿಮಾ ಕತೆ ತುಂಬ ಸಿಂಪಲ್ ಆಗಿದೆ ರಾಬರ್ಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಅವನ ಹಿಂದೆ ಹೇಗಿದ್ದ ಈಗೇನಾಗಿದ್ದಾನೆ ಯಾಕೆ ಬದಲಾವಣೆ ಆಯಿತು ಅವನ ಜೀವನದಲ್ಲಿ ಅವನು ಫ್ರೆಂಡ್ಗೋಸ್ಕರ ಏನೆಲ್ಲ ಮಾಡ್ತಾನೆ ಸಿನಿಮಾದಲ್ಲಿ ಅನ್ನೋದು ಸಿನಿಮಾದ ಕತೆ ಆಗುತ್ತೆ ಸಿನಿಮಾದಲ್ಲಿ ಬೆಸ್ಟ್ ಪಾರ್ಟ್ ಅನ್ಸ ಅನಿಸಿದ್ದು ಅಂತಂದರೆ ಒಂದು ಇಂಟ್ರೊಡಕ್ಷನ್ ಸೀನು ಹಾಗೆಯೇ ಒಂದು ಕ್ಲೈಮ್ಯಾಕ್ಸ್ ಫೈಟು ಅದೆರಡು ಇಡೀ ಸಿನಿಮಾದಲ್ಲಿ ತುಂಬ ಹೈಲೈಟ್ ಸೀನ್ಗಳು ಅಂತ ಬರುತ್ತೆ ಎಕ್ಸ್ಪೆಷಲಿ ಆ ಎರಡು ಸೀನ್ಗಳು ತುಂಬ ಚೆನ್ನಾಗಿದ್ದಾವೆ ಅದರಲ್ಲೂ ಸಿನಿಮಾ ಓಪನ್ ಆಗಿದೆ ಒಂದು ಎನರ್ಜಿಯಲ್ಲಿ ಓಪನ್ ಆಯಿತು ದರ್ಶನ್ ಅವರ ಇಂಟ್ರೊಡಕ್ಷನ್ ಸೀನು ತುಂಬ ಚೆನ್ನಾಗಿದೆ ಆಮೇಲೆ ಸಿನಿಮಾ ನೋಡ್ತಿದ್ದಾಗ ಕೆಲವೊಂದು ಸಲ ನಮಗೆ ನೋಡ್ತಾ ನೋಡ್ತಾ ಸಿನಿಮಾ ಸ್ವಲ್ಪ ಎಲ್ಲೋ ಡೌನ್ ಆಯಿತು ಬೋರ್ ಆಗ್ತಾ ಇದೆಯಾ ಆಗ ಸಿನಿಮಾ ಅಂತ ನಾವು ಹಿಂಗೆ ಏನಾದರೂ ಕೂತ್ಕೊಂಡಿದ್ರೆ ಮತ್ತೆ ಏನಾದರೂ ಒಂದು ಕರೆಕ್ಟ್ ಟೈಮ್ಗೆ ರಪ್ ಅಂತ ಬಂದು ಸ್ಟಡಿ ಆಗೋ ಥರ ಮಾಡ್ತಾ ಇತ್ತು ಎಲ್ಲೂ ಸಿನಿಮಾ ಬೋರ್ ಅಂತ ಅನ್ಸಲ್ಲ ಆ ಎನರ್ಜಿಯನ್ನು ಆ ಸ್ಪೀಡನ್ನು ಇಡೀ ಸಿನಿಮಾ ಕಾಪಾಡ್ಕೊಂಡು ಹೋಗಿದೆ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಎಲ್ಲ ವಿಷಯನೂ ಇದೆ ಅಂದರೆ ನಿಮಗೆ ತುಂಬ ಒಳ್ಳೆ ಕಾಮಿಡಿ ಇದೆ ಆಮೇಲೆ ತುಂಬ ಒಳ್ಳೆ ಫೈಟ್ಗಳಿದ್ದಾವೆ ತುಂಬ ಒಳ್ಳೆ ಏನಂತಾರೆ ಹಾಡುಗಳಿದ್ದಾವೆ ಡ್ಯಾನ್ಸ್ ಇದೆ ಈ ರೀತಿ ಅಂದರೆ ಎಲ್ಲದು ಎಷ್ಟು ಬೇಕೋ ಅಷ್ಟು ಸಿನಿಮಾದಲ್ಲಿ ಅಡುಗೆಗೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸೊ ಆ ಅಡುಗೆ ಥರನೇ ಈ ಫಿಲ್ಮಲ್ಲೂ ಯಾವುದು ಎಷ್ಟೆಷ್ಟು ಹಾಕಿದ್ರೆ ರುಚಿಯಾಗಿರುತ್ತೆ ಅನ್ನೋ ಥರ ಎಲ್ಲದನ್ನು ಕ್ಲೀನಾಗಿ ಹಾಕಿದ್ದಾರೆ ಆಮೇಲೆ ನಾವೀಗ ಸ್ಟಾರ್ ಹೀರೋಗಳ ಫಿಲ್ಮ್ನ ನೋಡಿದ್ರೆ ಕೆಲವು ಸಲ ತುಂಬ ಓವರ್ ಫೈಟ್ ಅನ್ಸೋದು ಓವರ್ ಡೈಲಾಗ್ ಅನ್ಸೋದು ಬಿಲ್ಡಪ್ ಜಾಸ್ತಿ ಅನ್ಸೋದು ಆ ಥರದ್ದೆಲ್ಲ ನಮಗೆ ಕೆಲವು ಸಲ ಅನಿಸುತ್ತೆ ಅಂದರೆ ನಾರ್ಮಲ್ ಆಡಿಯನ್ಸ್ಗೆ ಬಟ್ ಈ ಫಿಲಮಲ್ಲಿ ಆ ಥರದ್ದೆಲ್ಲೂ ಅನಿಸ್ಲಿಲ್ಲ ಅಂದರೆ ಯಾವುದು ಅತಿ ಅನಿಸ್ಲಿಲ್ಲ ದರ್ಶನ್ ಅವರು ಈ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದರು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಜಾಸ್ತಿ ಸ್ಪೇಸ್ ಇರಲ್ಲ ಬಟ್ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ ಅಂತ ಹೇಳಿ ಸೊ ಅವ್ರ ಮಾತು ತುಂಬ ನಿಜ ಅಂದರೆ ದರ್ಶನ್ ಅವರು ಆ್ಯಸ್ ಎ ಪರ್ಫಾರ್ಮರ್ ಆಗಿ ನಮಗಿಲ್ಲಿ ತುಂಬ ಇಷ್ಟ ಆಗುತ್ತೆ ಕಾಮಿಡಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಎಮೋಷ್ನಲ್ ಸೀನಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ದರ್ಶನ್ ಅವ್ರ ಕ್ಯಾರೆಕ್ಟರ್ನಲ್ಲಿ ಎರಡು ಶೇಡ್ ಇದೆ ಸೊ ಆ ಎರಡು ಶೇಡಿನ ಚೇಂಜ್ ಓವರು ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಮತ್ತೇನು ಇಷ್ಟ ಆಯಿತು ನನಗೆ ಅಂತಂದರೆ ದರ್ಶನ್ ಅವರ ಕ್ಯಾರೆಕ್ಟರ್ ಜೊತೆಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬರುತ್ತಲ್ವ ಅದಕ್ಕೆಲ್ಲ ಆದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಬ್ಬ ಚಿಕ್ಕ ಹುಡುಗನ ಪಾತ್ರ ಬರುತ್ತೆ ಆ ಪಾತ್ರನೂ ತುಂಬ ಚೆನ್ನಾಗಿದೆ ಆ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ವಿನೋದ್ ಪ್ರಭಾಕರ್ ಅವ್ರ ಕ್ಯಾರೆಕ್ಟರ್ ಬಂದರೆ ಆ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸ್ಕೋಪ್ ಇದೆ ಇನ್ನು ರವಿಶಂಕರ್ ಅವ್ರ ಪಾತ್ರ ಜಗಪತಿ ಬಾಬು ಪಾತ್ರ ಶಿವರಾಜ್ ಕೆ ಆರ್ ಪೇಟೆ ಅವ್ರ ಪಾತ್ರ ಆಗಿರ್ಬೋದು ಈ ಥರ ಸಿನಿಮಾದಲ್ಲಿ ದರ್ಶನ್ ಅವ್ರ ಪಾತ್ರ ಅಲ್ಲದೆ ಒಂದಷ್ಟು ಪಾತ್ರಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಿನಿಮಾದ ಫಸ್ಟ್ ಹಾಫು ಕ್ಲಾಸ್ ಆಗಿದ್ದರೆ ಸೆಕೆಂಡ್ ಹಾಫು ತುಂಬ ಮಾಸ್ ಆಗಿದೆ ಸಿಂಪಲಾಗಿ ಹೇಳಬೇಕು ಅಂದರೆ ಫಸ್ಟ್ ಹಾಫು ಹಬ್ಬದೂಟ ಸೆಕೆಂಡ್ ಹಾಫು ಬಾಡೂಟನೇ ಇನ್ನು ಟೆಕ್ನಿಕಲಿನೂ ಸಿನಿಮಾ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು ಸಖತ್ತಾಗಿದೆ ಪ್ರತಿ ವಿಜುವಲ್ಸು ತುಂಬ ರಿಚ್ಚಾಗಿ ಕಾಣುತ್ತೆ ಆಮೇಲೆ ಹರಿಕೃಷ್ಣ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ತರುಣ್ ಅವರು ಆಡಿಯನ್ಸ್ಗೆ ಏನು ಬೇಕು ಒಬ್ಬ ಸಾಮಾನ್ಯ ಆಡಿಯನ್ಸ್ಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಅವ್ರನ್ನ ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಎರಡೂ ಅಂಶಗಳನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಆ ಕಡೆ ದರ್ಶನ್ ಅವರ ಪಕ್ಕ ಫ್ಯಾನ್ಸ್ಗೂ ಸಿನಿಮಾ ಮೋಸ ಆಗಲ್ಲ ಈ ಕಡೆ ನಾರ್ಮಲ್ ಫ್ಯಾನ್ಸ್ಗೂ ಸಿನಿಮಾ ಮೋಸ ಇಲ್ದಂಗೆ ಆ ಬ್ಯಾಲೆನ್ಸಲ್ಲಿ ಸಿನಿಮಾನ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಸೊ ನಾನು ಇಷ್ಟು ಪಾಸಿಟಿವ್ ಪಾಯಿಂಟ್ಗಳನ್ನೇ ಹೇಳ್ತಾ ಬಂದೆ ಸೊ ನೆಗೆಟಿವ್ ಪಾಯಿಂಟ್ ಯಾವುದೂ ಇಲ್ಲ ಅಂತ ಅಂದರೆ ಅಂಥ ನೆಗೆಟಿವ್ ಪಾಯಿಂಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ ಸಿನಿಮಾದಲ್ಲಿ ಬಟ್ ಕೆಲವು ಸಲ ನಮಗೇನು ಅನಿಸುತ್ತೆ ಅಂದರೆ ತುಂಬ ಕಮರ್ಷಿಯಲ್ ಸಿನಿಮಾಗಳನ್ನು ನೋಡಿ ನೋಡಿ ಕೆಲವೊಂದು ರೆಗ್ಯುಲರ್ ಅಂತ ಅನಿಸ್ಬೋದು ಕೆಲವೊಂದು ಸೀನ್ಗಳು ಬಿಟ್ಟರೆ ಅದು ಬಿಟ್ಟರೆ ತುಂಬ ಚೆನ್ನಾಗೇ ಬಂದಿದೆ ಇಡೀ ಸಿನಿಮಾ ಆಮೇಲೆ ಕೆಲವೊಂದು ಸೀನ್ಗಳು ಹೈಲೈಟ್ ಅಂತ ಯಾಕೆ ಅನಿಸಿದ್ದು ಅಂದರೆ ಆ ಸೀನ್ ಟ್ರೀಟ್ಮೆಂಟು
ತುಂಬ ಚೆನ್ನಾಗಿದೆ. ಈಗ ಏನೋ ಒಂದು ಫೈಟ್ ನಡೆಯುತ್ತೆ ಅಂತಂದರೆ ಆ ಫೈಟ್ನ ಬರೀ ಫೈಟು ಬರೀ ಅಲ್ಲಿ ಹೊಡೆದಾಟ ಆ ಥರದ್ದೆಲ್ಲ ಮಾಡಿಲ್ಲ. ಸೊ ಅದರಿಂದ ಏನೋ ಒಂದು 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 ಮಜಾ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಫೈಟ್ ನೀವು ನೋಡಿದ್ರೆ ತುಂಬ ಚೆನ್ನಾಗಿದೆ ಆ ಕ್ಲೈಮ್ಯಾಕ್ಸ್ ಫೈಟು. ಆ ಥರ ಆ ಸೀನ್ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಡೀ ಸಿನಿಮಾ ನಮಗೆಲ್ಲೂ ಬೋರ್ ಅಂತ ಅನ್ಸಕ್ಕೆ ಹೋಗಲ್ಲ. ಸೊ ಫೈನಲಾಗಿ ಈಗ ಸಿನಿಮಾ ನನಗೆ ಹೇಗೆ ಅನ್ನಿಸ್ತು ನಾನು ನೋಡಿದಾಗ, ಆಮೇಲೆ ಜನ ನೋಡಿದಾಗ ಅವ್ರಿಗೆಲ್ಲ ಹೇಗೆ ಅನ್ನಿಸ್ತು ಅಂತ ಮಾತಾಡಿಸ್ದೆ. ಸೊ ಅವ್ರ ಒಪಿನಿಯನ್ನು ನನ್ನ ಒಪಿನಿಯನ್ನು ಮಿಕ್ಸ್ ಮಾಡಿ ನಾನು ಹೇಳೋದಾದರೆ, ರಾಬರ್ಟ್ ಸಿನಿಮಾ ನನಗನ್ಸೋ ಪ್ರಕಾರ ಪಕ್ಕ ಹಿಟ್ಟಾಗುತ್ತೆ ಅಂತ ಹೇಳಿ ಅನಿಸುತ್ತೆ. ಸೊ ನೀವು ಕಮರ್ಷಿಯಲ್ ಸಿನಿಮಾಗಳನ್ನು ಇಷ್ಟಪಡ್ತೀರಾ, ಸಿನಿಮಾಗದಲ್ಲಿ ಸಿನಿಮಾ ಎಂಜಾಯ್ ಮಾಡಬೇಕು ಒಂದು ಸಿನಿಮಾಗೆ ಹೋದರೆ ಅಂತ ಹೇಳಿ ಇಷ್ಟಪಡ್ತೀರಾ ಅಂತಂದರೆ, ರಾಬರ್ಟು ಪಕ್ಕ ಆರಾಮಾಗಿ ನೋಡ್ಬೋದಾದಂಥ ಸಿನಿಮಾ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮಾತಾಡೋಣ, ಬರ್ತೀನಿ.